ನಮಸ್ತೆ ಎಲ್ಲರಿಗೂ ನಮಸ್ತೆ. ನಿನ್ನೆ ಮೊನ್ನೆ ಕ್ಲಾಸ್ ತಗೊಳಕ್ ಆಗಿಲ್ಲ, ಕ್ಷಮೆ ಇರಲಿ. ವೆಂಕಟೇಶ್ವರ ನಮಸ್ತೆ. ಇವತ್ತ ಇನ್ನೊಂದು ಮನೆತನ ಒಂದು ಮಹಾಕ್ರಾಂತಿಯನ್ನು ಅಧ್ಯಯನ ಮಾಡೋಣ ಸ್ನೇಹಿತರೆ. ಅದು ಯಾವುದು ಅಂದ್ರೆ ಫ್ರಾನ್ಸ್ ಮಹಾಕ್ರಾಂತಿ. ಫ್ರಾನ್ಸ್ ಫ್ರಾನ್ಸ್ ಮಹಾಕ್ರಾಂತಿ ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಸಾವಿರದ 1789ರಲ್ಲಿ ನಡೆದಂತ ಒಂದು ಕ್ರಾಂತಿ ಸ್ನೇಹಿತರೆ, ಇದು ಜನಸಾಮಾನ್ಯರ ಹಕ್ಕು ಬಾಧ್ಯತೆಗಳಿಗಾಗಿ ನಡೆದಂತ ಹೋರಾಟ. ಜನಸಾಮಾನ್ಯರ ಹಕ್ಕು ಬಾಧ್ಯತೆಗಳಿಗಾಗಿ ನಡೆದಂತ ಹೋರಾಟ. ಸಾಮಾನ್ಯ ಜನರ ಸಲುವಾಗಿ ನಡೆದಂತ ಹೋರಾಟ, ಜನಸಾಮಾನ್ಯರಿಗಾಗಿ ನಡೆದಂತ ಹೋರಾಟವನ್ನೇ ಫ್ರಾನ್ಸ್ ಮಹಾಕ್ರಾಂತಿ ಅಂತ ಕರಿತೀವಿ. ಫ್ರಾನ್ಸ್ ಮಹಾಕ್ರಾಂತಿ, ಇತಿಹಾಸಕಾರ ಹೇಳ್ತಾರೆ ಫ್ರಾನ್ಸ್ ಮಹಾಕ್ರಾಂತಿಯನ್ನ ಇಡೀ ಯುರೋಪ ಖಂಡದಲ್ಲಿ ನಡೆದಂತ ಒಂದು ಅದ್ಭುತವಾದಂತ ಕ್ರಾಂತಿ ಅದು. ಯಾವ ತರ ಅಮೇರಿಕ ಕ್ರಾಂತಿ 1776ರಲ್ಲಿ ಪ್ರಪಂಚದಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ದೇಶನೋ, ಅಮೇರಿಕ ಕ್ರಾಂತಿ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಸ್ವಾತಂತ್ರ್ಯಕ್ಕೆ ಅಥವಾ ಈ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತ ಮೊದಲ ಜಯನೋ, ಹಾಗೆ ಈ ಫ್ರಾನ್ಸ್ ಮಹಾಕ್ರಾಂತಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ಮಾನವರ ಹಕ್ಕು ಬಾಧ್ಯತೆಗಳ ಸಲುವಾಗಿ, ಹ್ಯೂಮನ್ ರೈಟ್ಸ್ ಅಂತ ಏನ್ ಕರಿತೀವಲ್ಲ, ಆ ಮಾನವ ಹಕ್ಕು ಬಾಧ್ಯತೆಗಳ ಸಲುವಾಗಿ ಆ ದೇಶದ ಮನೆತನವಾಗಿರುವಂತ ಲೂಯಿ ಮನೆತನದ ವಿರುದ್ಧ ನಡೆದಂತ ಹೋರಾಟ. ಲೂಯಿ ಅರಸೊತ್ತಿಗೆ ವಿರುದ್ಧ ನಡೆದಂತ ಹೋರಾಟ. ಒಂದು ಒಂದು ರಾಷ್ಟ್ರವನ್ನ ಒಂದು ಮನೆತನ ಆಳಬಾರದು. ಯಾವತ್ತೊಂದು ರಾಷ್ಟ್ರವನ್ನು ಒಂದು ಮನೆತನ ಆಳಿತ್ತು ಅಂದ್ರೆ ಅದು ಅರಸೊತ್ತಿಗೆ ಅಂತ ಕರೀತಾರೆ. ಒಂದು ಮನೆತನ ನಿರಂತರವಾಗಿ ಆಳ್ತಾ ಬಂತು ಅಂದ್ರೆ, ಮೊದಲಿಂದ ಆ ಮನೆತನ ಆಳ್ತಾ ಬಂತು ಅಂದ್ರೆ ಅದರ ಅರಸೊತ್ತಿಗೆ, ಅಲ್ಲಿ ಸರ್ವಾಧಿಕಾರ ಆರಂಭ ಆಗ್ತದೆ. ಸರ್ಕಾರಗಳು ಚೇಂಜ್ ಆಗ್ತಾ ಇರಬೇಕು, ವ್ಯಕ್ತಿಗಳು ಚೇಂಜ್ ಆಗ್ತಾ ಇರಬೇಕು, ಜನಸಾಮಾನ್ಯರ ಬೇಕು ಬೇಡಿಕೆಗಳನ್ನ ಈಡೇರಿಸ್ತಾ ಬರ್ತಿರಬೇಕು. ಜಗತ್ತಿನಲ್ಲಿ ಮೊದಲ ಬಾರಿಗೆ ಒಂದು ಅರಸೊತ್ತಿಗೆ ವಿರುದ್ಧ ನಡೆದಂತ ಹೋರಾಟವನ್ನೇ ಈ ಫ್ರಾನ್ಸ್ ಮಹಾಕ್ರಾಂತಿ ಅಂತ ಕರಿತೀವಿ. ಹಾಗಾದ್ರೆ ಸ್ನೇಹಿತರೆ, ಫ್ರಾನ್ಸ್ ಮಹಾಕ್ರಾಂತಿಯನ್ನು ಅಧ್ಯಯನ ಮಾಡುವಾಗ ಒಂದು ಘಟನೆ ಬರುತ್ತೆ ಏನು ಅಂತಂದ್ರೆ, ಫ್ರಾನ್ಸ್ ಕ್ರಾಂತಿಯು ಆರಂಭದಲ್ಲಿ ಯುರೋಪ್ಗೆ ಹೇಳ್ತದೆ. ಯುರೋಪಿನ ಇತಿಹಾಸದಲ್ಲಿ ಒಂದು ರಾಷ್ಟ್ರದಲ್ಲಿ ಒಂದು ಘಟನೆಯಲ್ಲಿ ಒಂದು ಘಟನೆಯಲ್ಲಿ ಮತ್ತು ಒಬ್ಬ ವ್ಯಕ್ತಿಯಲ್ಲಿ ವಿಲೀನಗೊಂಡಿದೆ ಅಂತ. ಒಬ್ಬ ವ್ಯಕ್ತಿಯಲ್ಲಿ ಈ ಫ್ರಾನ್ಸ್ ಮಹಾಕ್ರಾಂತಿ ಅಡಗಿದೆ. ಫ್ರಾನ್ಸ್ ಕ್ರಾಂತಿ ಇತಿಹಾಸಕಾರ ಹೇಳ್ತಾರೆ ಏನು ಅಂದ್ರೆ, ಫ್ರಾನ್ಸಿನ ಕ್ರಾಂತಿಯು ಆರಂಭದಲ್ಲಿ ಯುರೋಪಿನಲ್ಲಿ ಒಂದು ರಾಷ್ಟ್ರದಲ್ಲಿ ಒಂದು ಘಟನೆಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಅಡಗಿದೆ. ಹಾಗಾದ್ರೆ ಆ ರಾಷ್ಟ್ರ ಯಾವುದಂದ್ರೆ, ಆ ರಾಷ್ಟ್ರವೇ ಫ್ರಾನ್ಸ್ ದೇಶ. ಆ ಘಟನೆ ಫ್ರಾನ್ಸ್ ಮಹಾಕ್ರಾಂತಿ. ಫ್ರಾನ್ಸ್ ಮಹಾಕ್ರಾಂತಿ ಆ ವ್ಯಕ್ತಿಯೇ ನ್ಯಾಪೋಲಿಯನ್ ಬೋನಾಪಾರ್ಟ್. ಬೋನಾಪಾರ್ಟ್ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ, ಇಡೀ ಜಾಗತಿಕ ಇತಿಹಾಸದಲ್ಲಿ ಇದು ಕೂಡ ಒಂದು ವಿಶಿಷ್ಟವಾಗಿರುವಂತ ಒಂದು ಸಾಮ್ರಾಜ್ಯ. ಏನು, ಒಂದು ರಾಷ್ಟ್ರದಲ್ಲಿ ಅಂದ್ರೆ ಫ್ರಾನ್ಸ್ ದೇಶ, ಒಂದು ಘಟನೆಯಲ್ಲಿ ಅಂದ್ರೆ ಫ್ರಾನ್ಸ್ ಮಹಾಕ್ರಾಂತಿ, ಒಬ್ಬ ವ್ಯಕ್ತಿಯಲ್ಲಿ ವಿಲೀನಗೊಂಡಿದೆ ಅಂದ್ರೆ ಅದು ನ್ಯಾಪೋಲಿಯನ್ ಬೋನಾಪಾರ್ಟ್.
ಈ ಜಗತ್ತನ್ನ ಕಂಡಂತ ಮಹಾನ್ ಒಬ್ಬ ಹೋರಾಟಗಾರ ನೆಪೋಲಿಯನ್ ಬೋನಾಪಾರ್ಟ್. ಒಬ್ಬ ಸಾಮಾನ್ಯ ಅಜಾಸಿಯೋ ಕಾರ್ಷಿಕ ದ್ವೀಪದ ಅಜಾಸಿಯೋ ಅನ್ನುವಂತ ನಗರದಲ್ಲಿ ಹುಟ್ಟಿದಂತ ಹುಡುಗ 1806 ಸಮಯದಲ್ಲಿ ಆತನ ಜನನ 1769 1769 1806 ಇಡೀ ಪ್ರಾಂಚಿನ ಚಕ್ರವರ್ತಿಯಾಗಿ ಫ್ರಾನ್ಸಿನ ಚಕ್ರವರ್ತಿಯಾಗಿ ಜಗತ್ತನ್ನ ಗೆದ್ದಂತ ಒಬ್ಬ ಮಹಾನುಭಾವ ಯಾರಂದ್ರೆ ನೆಪೋಲಿಯನ್ ಬೋನಾಪಾರ್ಟ್. ನೆಪೋಲಿಯನ್ ಬೋನಾಪಾರ್ಟ್ 1769 ಆಗಸ್ಟ್ 15 ಕಾರ್ಷಿಕ ದ್ವೀಪದ ಅಜಾಸಿಯೋ ಅನ್ನುವಂತ ನಗರದಲ್ಲಿ ಹುಟ್ಟಿದಂತ ಹುಡುಗ ಇಡೀ ಯುರೋಪ ಖಂಡವನ್ನು ಗೆಲ್ತಾನೆ ಅನ್ನೋದಾದ್ರೆ ಅವನಲ್ಲಿ ಎಂತ ತಾಕತ್ತಿತ್ತು ವಿಚಾರ ಮಾಡಿ ಸ್ನೇಹಿತರೆ. ನೆಪೋಲಿಯನ್ ಬೋನಾಪಾರ್ಟ್ ಹಾಗಾದ್ರೆ ಫ್ರಾನ್ಸ್ ಮಹಾಕ್ರಾಂತಿ ಒಂದು ರಾಷ್ಟ್ರದಲ್ಲಿ ಆ ರಾಷ್ಟ್ರ ಯಾವ್ದಂದ್ರೆ ಫ್ರಾನ್ಸ್ ದೇಶ. ಒಂದು ಘಟನೆಯಲ್ಲಿ ಆ ಘಟನೆ ಯಾವ್ದಂದ್ರೆ ಫ್ರಾನ್ಸ್ ಮಹಾಕ್ರಾಂತಿ ಒಬ್ಬ ವ್ಯಕ್ತಿಯಲ್ಲಿ ವಿಲೀನಗೊಂಡಿದೆ. ಆ ವ್ಯಕ್ತಿ ಯಾರಂದ್ರೆ ನೆಪೋಲಿಯನ್ ಬೋನಾಪಾರ್ಟ್. ನೆಪೋಲಿಯನ್ ಬೋನಾಪಾರ್ಟ್ ನೆನ್ಪಿಡಿ, ನೆಪೋಲಿಯನ್ ಬೋನಾಪಾರ್ಟ್ ಒಂದು ರಾಷ್ಟ್ರದಲ್ಲಿ ಅಂದ್ರೆ ಫ್ರಾನ್ಸ್ ದೇಶ. ಒಂದು ಘಟನೆಯಲ್ಲಿ ಅಂದ್ರೆ ಫ್ರಾನ್ಸ್ ಮಹಾಕ್ರಾಂತಿ ಒಬ್ಬ ವ್ಯಕ್ತಿಯಲ್ಲಿ ವಿಲೀನಗೊಂಡಿದೆ ಅಂದ್ರೆ ಅದು ನೆಪೋಲಿಯನ್ ಬೋನಾಪಾರ್ಟ್. ಹಾಗಾದ್ರೆ ಫ್ರಾನ್ಸ್ ಮಹಾಕ್ರಾಂತಿ ಇದು ಯಾವ ಮನೆತನದ ವಿರುದ್ಧ ನಡೀತು ಅಂದ್ರೆ ಲೂಯಿ ಮನೆತನದ ವಿರುದ್ಧ ನಡೆದಂತ ಹೋರಾಟ. ಲೂಯಿ ಮನೆತನದ ವಿರುದ್ಧ ನಡೆದಂತ ಹೋರಾಟವನ್ನೇ ಫ್ರಾನ್ಸ್ ಮಹಾಕ್ರಾಂತಿ. ಹಾಗಾದ್ರೆ ಫ್ರಾನ್ಸ್ ಮಹಾಕ್ರಾಂತಿ ಆಗಬೇಕಾದ್ರೆ ಫಸ್ಟ್ ಒಂದು ರಾಜಕೀಯ ಕಾರಣ ಪಾಯಿಂಟ್ ನಂಬರ್ ಒನ್ ರಾಜಕೀಯ ಕಾರಣ. ಪಾಯಿಂಟ್ ನಂಬರ್ ಟು ಸಾಮಾಜಿಕ ಕಾರಣ. ಪಾಯಿಂಟ್ ನಂಬರ್ ತ್ರೀ ಆರ್ಥಿಕ ಕಾರಣ. ಪಾಯಿಂಟ್ ನಂಬರ್ ಫೋರ್ ಬೌದ್ಧಿಕ ಕಾರಣ. ಪಾಯಿಂಟ್ ನಂಬರ್ ಫೈವ್ ತತ್ಕ್ಷಣದ ಕಾರಣ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಫ್ರಾನ್ಸ್ ಮಹಾಕ್ರಾಂತಿ ನಡಿಬೇಕಾದ್ರೆ ಪ್ರಧಾನವಾಗಿರುವಂತಹ ಕಾರಣಗಳನ್ನು ಅಧ್ಯಯನ ಮಾಡಿದಾಗ ನಂಬರ್ ಒನ್ ಇದು ರಾಜಕೀಯ ಕಾರಣ, ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ಬೌದ್ಧಿಕ ಕಾರಣ, ತತ್ಕ್ಷಣದ ಕಾರಣ. ಹಾಗಾದ್ರೆ ರಾಜಕೀಯ ಕಾರಣ ಹೇಗೆ ನಡೀತು? ರಾಜಕೀಯ ಕಾರಣ 14ನೇ ಲೂಯಿ, 15ನೇ ಲೂಯಿ, 16ನೇ ಲೂಯಿ ಅನುಕ್ರಮವಾಗಿ ಆಳ್ವಿಕೆ ಮಾಡಿದಂತ ಇವ್ರ ಕಾಲದಲ್ಲಿ ಲೂಯಿಗಳು ಇವರೆಲ್ಲ 14ನೇ ಲೂಯಿ, 15ನೇ ಲೂಯಿ, 16ನೇ ಲೂಯಿ. ಲೂಯಿ ಯಾರು ಅಂದ್ರೆ ಆ ಸಾಮ್ರಾಜ್ಯವನ್ನ ಆಳುವಂತ ಲೂಯಿ ಮನೆತನ. ಫ್ರಾನ್ಸ್ ಕ್ರಾಂತಿಯ ಸಮಯದಲ್ಲಿ ಫ್ರಾನ್ಸ್ ಅನ್ನ ಆಳುತ್ತಿದ್ದಂತ ಮನೆತನ ಯಾವ್ದಂದ್ರೆ ಅದು ಲೂಯಿ ಮನೆತನ. 14ನೇ ಲೂಯಿ, 15ನೇ ಲೂಯಿ, 16ನೇ ಲೂಯಿ. 14ನೇ ಲೂಯಿ ಏನ್ ಹೇಳ್ತಿದ್ದ ಅಂದ್ರೆ ನಾನು ಮರಣಾಪ್ಯದ ಮೇಲೆ ಇಡೀ ಪ್ರಪಂಚವೇನಾಗ್ತಿತ್ತು ಅಂದ್ರೆ ನಾಶ ಆಗ್ತದೆ ಅಂತ, ಇಡೀ ಜಗತ್ತೇ ನಾಶ ಆಗ್ತದೆ. ನಾನು ಮರಣಾಪ್ಯದ ನಂತರ ಪ್ರಪಂಚ ಪ್ರಳಯ ಆಗ್ತದ ಅಂತ ಹೇಳ್ತಿದ್ದ 14ನೇ ಲೂಯಿ. ಇವ 15ನೇ ಲೂಯಿ ಹೇಳ್ತಿದ್ದೆ, ನಾವು ಹುಟ್ಟಿದ್ದೆ ಫ್ರಾನ್ಸ್ ದೇಶವನ್ನ ಆಳುವ ಸಲುವಾಗಿ, ಎಲ್ಲಾ ಫ್ರಾನ್ಸಿನ ಜನ ನನ್ನವರು, ಆ ಫ್ರಾನ್ಸ್ ರಾಷ್ಟ್ರ ಸತ್ತ ಮೇಲೆ ಇಡೀ ಫ್ರಾನ್ಸ್ ನಾಶ ಆಗ್ತದೆ ಅಂತ ಹೇಳ್ತಿದ್ದ. ಇವನ ಜಗತ್ತನ್ನ ತನ್ನ ಹೆಂಡತಿ 16ನೇ ಲೂಯಿ ಹೆಂಡತಿ ಸಲುವಾಗಿ ಜೀವನ ಸತ್ತು ಹೋಗ್ತಾನೆ ಇವನು 16ನೇ ಲೂಯಿ. ಮೇರಿ ಅಂಟೈನ್ ಯಾರಂದ್ರೆ ಆಸ್ಟ್ರಿಯಾದ ಹೆಣ್ಣು ಮಗಳಾಗಿರುವಂತ ಮೇರಿ ಅಂಟೈನ್ ಮದುವೆಯಾಗಿ ತನ್ನ ಜೀವನನೇ 16ನೇ ಲೂಯಿ. ನೋಡಿ ಸ್ನೇಹಿತರೆ, ರಾಜಕೀಯ ಕಾರಣ 14ನೇ ಲೂಯಿ, 15ನೇ ಲೂಯಿ, 16ನೇ ಲೂಯಿ. 14ನೇ ಲೂಯಿ ಇವ ಏನ್ ಹೇಳ್ತದೆ ಅಂದ್ರೆ ನಾನು ಮರಣ ಅಪ್ಪಿದರ ನಂತರ ಇಡೀ ಸಾಮ್ರಾಜ್ಯವೇ ನಾಶ ಆಗುತ್ತದೆ, ಇಡೀ ಸಾಮ್ರಾಜ್ಯವೇ ಸಂಪೂರ್ಣ ನಾಶ ಆಗ್ತದೆ ಅಂತೇಳಿ 14ನೇ ಲೂಯಿ ಹೇಳ್ತಿದ್ದ. 14ನೇ ಲೂಯಿ, 15ನೇ ಲೂಯಿ ಇದನ್ನು ಅತ್ಯಂತ ಹೆಚ್ಚು ಹುಚ್ಚುಗಟ್ಟಿದ್ದು 15ನೇ ಲೂಯಿ. ಆ ಇಡೀ ಫ್ರಾನ್ಸ್ ದೇಶವನ್ನ ಕಟ್ಟಂತ ಅತ್ಯಂತ ದೊಡ್ಡ ಅಡ್ನೇಡಿ ಯಾವ್ದಂದ್ರೆ 15ನೇ ಲೂಯಿ. 16ನೇ ಲೂಯಿ ಅಂತೂ ಇವ ಇಡೀ ತನ್ನ ಜೀವನವನ್ನೇ ಹಾಳು ಮಾಡ್ಕೋತಾನೆ. ಅದಕ್ಕೆ ಒಬ್ಬರು ಇತಿಹಾಸಕಾರ ಹೇಳ್ತಾರೆ ಏನು ಅಂದ್ರೆ, 14ನೇ ಲೂಯಿ ಫ್ರಾನ್ಸ್ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಪತನದಲ್ಲಿಟ್ರೆ 15ನೇ ಲೂಯಿ ಫ್ರಾನ್ಸ್ ಸಾಮ್ರಾಜ್ಯದ ಆ ಒಂದು ಆಡಳಿತವನ್ನ ಯಾರಿಗೂ ಗೊತ್ತಿಲ್ಲದ ಮುಚ್ಚಿಟ್ಟ ಅಂತ, ಯಾರಿಗೂ ಗೊತ್ತಿಲ್ಲದಂತ ಮುಚ್ಚಿಟ್ಟ. 15ನೇ ಲೂಯಿ ಏನ್ ಮಾಡ್ತಾನೆ, ತನ್ನ ಹೆಂಡತಿಯಾಗಿರುವಂತ ಮೇರಿ ಅಂಟೈನ್, ಆ ಮೇರಿ ಅಂಟೈನ್ ಸಲುವಾಗಿ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡ್ತಾನಂತ. ಆಸ್ಟ್ರಿಯಾದ ರಾಜಕುಮಾರಿಯನ್ನು ಮದುವೆ ಆಗಿರ್ತಾನೆ. ಆಸ್ಟ್ರಿಯಾದ ರಾಜಕುಮಾರಿಯನ್ನು ಮದುವೆ ಆದ ಸಲುವಾಗಿ ಒಂದು ವರ್ಷಕ್ಕೆ ಇವಳ ಸೌಂದರ್ಯಕ್ಕಾಗಿ 5 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರಂತ. 5 ಕೋಟಿ ರೂಪಾಯಿ ಇವಳ ಸೌಂದರ್ಯಕ್ಕಾಗಿ. ಇವಳಿಗಾಗಿ ಸುಮಾರು 500 ದಾಸಿಯರಿದ್ರಂತ ಸೇವಕರಾಗಿ. ಸುಮಾರು 200 ಬಂಗಾರದ ರಥಗಳು, 100 ಬೆಳ್ಳಿಯ ರಥಗಳು, 200 ಬಂಗಾರದ ರಥಗಳು, 100 ಬೆಳ್ಳಿಯ ರಥಗಳು,
ಆ ಕುದುರೆಗಳ ಮೇಲೆ ಒಂಟೆಗಳ ಮೇಲೆ ಅವಳನ್ನ ಪ್ರಯಾಣ ಮಾಡಿಸ್ತಿದ್ರು. ಯಾರನ್ನ ಅಂದ್ರೆ ಮೇರಿ ಅಂಟಾಯನ್. 14ನೇ ಲೂಯಿ, 15ನೇ ಲೂಯಿ, 16ನೇ ಲೂಯಿ ತಮ್ಮ ಸಾಮ್ರಾಜ್ಯವನ್ನು ತಮ್ಮ ಮನಸ್ಸಿಗೆ ಬಂದಂಗೆ ಆಳ್ವಿಕೆ ಮಾಡ್ತಾರೆ. ಆ ಆಳ್ವಿಕೆ ಮಾಡಿದ್ದ ಸಲುವಾಗಿ ಇಡೀ ಫ್ರಾನ್ಸ್ ಕ್ರಾಂತಿ, ಆ ಫ್ರಾನ್ಸ್ ಸಾಮ್ರಾಜ್ಯದಲ್ಲಿ ಒಂದು ಕ್ರಾಂತಿ ಸಂಭವಿಸ್ತದೆ. ಅದನ್ನೇ ನಾವು ಫ್ರಾನ್ಸ್ ಮಹಾಕ್ರಾಂತಿ ಅಂತ ಕರಿತೀವಿ. ಅದು ಪ್ರಧಾನವಾಗಿರುವಂತ ಅಂಶ ಏನಂದ್ರೆ ಅದು ರಾಜಕೀಯ ಕಾರಣ, ಪೊಲಿಟಿಕಲ್ ಕಾಸಸ್. ಫ್ರಾನ್ಸ್ ಮಹಾಕ್ರಾಂತಿ ನಡಿಬೇಕಾದ್ರೆ ಅಲ್ಲಿಯ ರಾಜಕೀಯ ಏನಾಗಿತ್ತಂದ್ರೆ ಸಂಪೂರ್ಣವಾಗಿ ಅಧೋಗತಿಯಲ್ಲಿತ್ತು. ಅಲ್ಲಿ ಸಾಮ್ರಾಜ್ಯ ಏನಾಗಿತ್ತಂದ್ರೆ ಸಂಪೂರ್ಣವಾಗಿ ಅಧೋಗತಿಯಲ್ಲಿತ್ತು. ಆ ಅಧೋಗತಿಯದ ಸಲುವಾಗಿ ಈ ಒಂದು ಕ್ರಾಂತಿ ನಡೀತು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಇನ್ನ ಈ ಫ್ರಾನ್ಸ್ ಮಹಾಕ್ರಾಂತಿಗೆ ಇನ್ನೊಂದು ಪ್ರಧಾನವಾಗಿರುವಂತ ಕಾರಣ ಏನಂದ್ರೆ ಅದು ಸಾಮಾಜಿಕ ಕಾರಣ. ಫ್ರಾನ್ಸ್ ರಾಷ್ಟ್ರದಲ್ಲಿ ಮೂರು ವರ್ಗಗಳಿದ್ದವು ಸಾಮಾಜಿಕವಾಗಿ. ಸಾಮಾಜಿಕವಾಗಿ ಮೂರು ವರ್ಗಗಳು, ಮೂರು ವರ್ಗಗಳು ಸಾಮಾಜಿಕವಾಗಿ ಮೂರು ವರ್ಗಗಳಿದ್ದವು. ಮೂರು ವರ್ಗಗಳು, ಒಂದನೇ ವರ್ಗದಲ್ಲಿ, ಒಂದನೇ ವರ್ಗದಲ್ಲಿ ಪಾದ್ರಿಗಳು ಬರ್ತಿದ್ರು, ಪಾದ್ರಿಗಳಂದ್ರೆ ಪೋಪ್. ಎರಡನೇದಲ್ಲಿ ರಾಜರು ಬರ್ತಿದ್ರು. ಇನ್ನು ಮೂರನೇ ವರ್ಗದಲ್ಲಿ ರೈತರು, ರೈತರು ಕಾರ್ಮಿಕರು, ಕಾರ್ಮಿಕರು ಜನಸಾಮಾನ್ಯರು, ಇವರೆಲ್ಲ ರೈತರು ಕಾರ್ಮಿಕರು ಜನಸಾಮಾನ್ಯರು ಮಧ್ಯಮ ವರ್ಗದವರು. ಇವರು ಎಷ್ಟನೇ ವರ್ಗದಲ್ಲಿ ಅಂದ್ರೆ ಮೂರನೇ ವರ್ಗದಲ್ಲಿ. ಪ್ರಥಮ ವರ್ಗದಲ್ಲಿ ಪಾದ್ರಿಗಳು, ಎರಡನೇ ವರ್ಗದಲ್ಲಿ ರಾಜರು, ಮೂರನೇ ವರ್ಗದಲ್ಲಿ ರೈತರು ಕಾರ್ಮಿಕರು ಜನಸಾಮಾನ್ಯರು ಪಾದ್ರಿಗಳು. ಇವರು ಮೂರನೇ ಗುಂಪಿನಲ್ಲಿ ಬರುವಂತ ಜನಾಂಗ, ಮೂರನೇ ಗುಂಪು, ಮೂರನೇ ಹಂತದಲ್ಲಿ ಬರುವಂತ ಜನಾಂಗ. ಪಾದ್ರಿಗಳು ರಾಜರು, ಫಸ್ಟ್ ಬರೋರು ಪಾದ್ರಿಗಳು, ಎರಡನೇದ್ರು ರಾಜರು, ಮೂರನೇದವ್ರು ಅಂದ್ರೆ ಅದು ಅತ್ಯಂತ ಕನಿಷ್ಠ ಮಟ್ಟ ಅಂತೇಳಿ ಅವ್ರು ನೋಡ್ತಾ ಇದ್ರು. ಫಸ್ಟ್ ಪಾದ್ರಿಗಳು, ಪಾದ್ರಿಗಳು ಅತ್ಯಂತ ಉಚ್ಚ ಮಟ್ಟದಲ್ಲಿ ಇದ್ರು, ಅತ್ಯಂತ ಶ್ರೇಷ್ಠ ಮಟ್ಟ. ಇವತ್ತು ನಮ್ಮ ದೇಶದಲ್ಲಿ ಹೆಂಗ ಬ್ರಾಹ್ಮಣರಿಗೆ ಅತ್ಯಂತ ಉನ್ನತ ಮಟ್ಟ ಕೊಟ್ಟಿದ್ರು, ಆ ತರ ಅಲ್ಲಿ ಫ್ರಾನ್ಸ್ ದೇಶದಲ್ಲಿ ಪಾದ್ರಿಗಳಿಗೆ ಹೆಚ್ಚಿನ ಸ್ಥಾನಮಾನಗಳಿದ್ದವು. ಪಾದ್ರಿಗಳ ನಂತರ ಎರಡನೇ ಸ್ಥಾನ ರಾಜರು, ಕ್ಷತ್ರಿಯರು, ಕ್ಷತ್ರಿಯರು, ಕ್ಷತ್ರಿಯ ನಂತರ ಮೂರನೇ ಸ್ಥಾನ ಯಾವ್ದಂದ್ರೆ ರೈತರು, ರೈತರು ಕಾರ್ಮಿಕರು, ರೈತರು ಕಾರ್ಮಿಕರು ಜನಸಾಮಾನ್ಯರು. ಇವರೆಲ್ಲರೂ ಏನಂತಂದ್ರೆ ಇವರು ಮೂರನೇ ವರ್ಗದ ಜನಾಂಗ ಅಂತ ಕರಿತೀವಿ ಸ್ನೇಹಿತರೆ. ಇವ್ರು ಇಬ್ರು ಸೇರಿ ಏನ್ ಮಾಡ್ತಿದ್ರು ಅಂದ್ರೆ ಇವರನ್ನ ಶೋಷಣೆ ಮಾಡ್ತಿದ್ರು, ಅವಹೇಳನ ಮಾಡ್ತಿದ್ರು, ಅವಮಾನ ಮಾಡ್ತಿದ್ರು, ಅವರನ್ನು ಬಹಳಷ್ಟು ಕೀಳ ಮಟ್ಟದಿಂದ ನೋಡ್ತಾ ಇದ್ರು. ಪಾದ್ರಿಗಳು ರಾಜರು ಜನಸಾಮಾನ್ಯರನ್ನ, ರೈತರನ್ನ, ಕಾರ್ಮಿಕರನ್ನ, ವಕೀಲರನ್ನ, ಅಲ್ಲಿರುವಂತ ಜನಸಾಮಾನ್ಯರನ್ನ ಅತ್ಯಂತ ಕನಿಷ್ಠ ಭಾವನೆಯಲ್ಲಿ ಅವರನ್ನ ನೋಡ್ತಾ ಇದ್ರು. ಆ ಭಾವನೆ ಸಾಮಾಜಿಕವಾಗಿ ಕ್ರಾಂತಿ ಆಗಬೇಕು ಅಂತ ಹೇಳಿ ಫ್ರಾನ್ಸ್ ಕ್ರಾಂತಿ ಆಗ್ಲಕ್ಕ ಇದು ಕೂಡ ಒಂದು ಪ್ರೇರಣಾತ್ಮಕವಾಗಿರುವಂತ ಅಂಶ. ರಾಜಕೀಯವಾಗಿ ರಾಜರು ಯಾವ ತರ 14ನೇ ಲೂಯಿ, 15ನೇ ಲೂಯಿ, 16ನೇ ಲೂಯಿ ಅವರು ಸಂಪೂರ್ಣವಾಗಿ ಸಾಮ್ರಾಜ್ಯವನ್ನು ಅಧೋಗತಿಗೆ ತೆಗೆದುಕೊಂಡು ಹೋದ್ರು, ಹಾಗೆ ಅಲ್ಲಿ ಸಾಮಾಜಿಕವಾಗಿ ಇರುವಂತ ಭಿನ್ನತೆಗಳು, ಆ ಭೇದ ಭಾವಗಳು ಕೂಡ ಈ ಒಂದು ಕ್ರಾಂತಿಗೆ ಪ್ರೇರಣೆ ಆದವಂತ. ಇನ್ನು ಸ್ನೇಹಿತರೆ ಇನ್ನೊಂದು ಬರ್ತದೆ, ಎಕನಾಮಿಕ್ ಕಾಸಸ್ ಅಂತ ಕರಿತೀವಿ, ಆರ್ಥಿಕ ಕಾರಣ. ಅಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ತೆರಿಗೆಗಳನ್ನು ವಿಧಿಸ್ತಾ ಇದ್ರು. ಆರ್ಥಿಕವಾಗಿ ಹೆಚ್ಚಿನ ಪ್ರಮಾಣದ ತೆರಿಗೆ, ರೈತರಲ್ಲಿ ಹಾಕುವಂತ ತೆರಿಗೆ, ಉಪ್ಪಿನ ಮೇಲೆ ಹಾಕುವ ತೆರಿಗೆಯನ್ನ ಗ್ಯಾಬಿಲ್ಲೆ ಅಂತ ಕರಿತಿದ್ರು. ಗ್ಯಾಬಿಲ್ಲೆ, ಗ್ಯಾಬಿಲ್ಲೆ ಅಂದ್ರೆ ಉಪ್ಪಿನ ಮೇಲೆ ಹಾಕುವಂತ ತೆರಿಗೆ. ಧಾರ್ಮಿಕ ತೆರಿಗೆಯನ್ನ ಟಿತ್ ಅಂತ ಕರಿತಿದ್ರು, ಟಿತ್ ಅನ್ನ ಧಾರ್ಮಿಕ ತೆರಿಗೆ ಅಂತ ಕರಿತಿದ್ರು. ಸಂಪತ್ತಿನ ತೆರಿಗೆಯನ್ನ ಟೈಲೆ ಅಂತ ಕರಿತಿದ್ರು, ಟೈಲೆ, ಟೈಲೆ ಅಂದ್ರೆ ಸಂಪತ್ತಿನ ತೆರಿಗೆ, ಸಂಪತ್ತಿನ ತೆರಿಗೆ. ಇನ್ನು ಟಿತ್ ಅಂದ್ರೆ ಧಾರ್ಮಿಕ ತೆರಿಗೆ, ಧಾರ್ಮಿಕ ತೆರಿಗೆ, ಧಾರ್ಮಿಕ ತೆರಿಗೆ. ಗ್ಯಾಬಿಲ್ಲೆ ಅಂತಂದ್ರೆ, ಗ್ಯಾಬಿಲ್ಲೆ ಅಂತಂದ್ರೆ ಉಪ್ಪಿನ ಮೇಲಿನ ತೆರಿಗೆ, ಉಪ್ಪಿನ ಮೇಲೆ ತೆರಿಗೆ. ಯಾವಾಗ ಉಪ್ಪಿನ ಮೇಲೆ ತೆರಿಗೆ, ಉಪ್ಪಿನ ಮೇಲೆ ಹಾಕುವಂತ ತೆರಿಗೆ, ಧಾರ್ಮಿಕ ತೆರಿಗೆ ಮತ್ತೆ ಸಂಪತ್ತಿನ ತೆರಿಗೆ. ಇದರಿಂದ ಆರ್ಥಿಕವಾಗಿ ಅಲ್ಲಿ ಜನರಿಗೆ ಸಾಕಷ್ಟು ಮನಸ್ಸಿಗೆ ನೋವು ಅನಿಸ್ತದೆ. ಏನಪ್ಪಾ ನಾವು ಸಾಮಾನ್ಯರು ಊಟ ಮಾಡುವಂತ ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕ್ಲಕತ್ತರಲ್ಲಿ ಇವರು, ನಾವು ತಿನ್ನುವಂತ ಆಹಾರದ ಮೇಲೆ ಟ್ಯಾಕ್ಸ್ ಹಾಕ್ಲಕತ್ತರಲ್ಲಿ ಇವರು, ಆ ಉಪ್ಪಿನ ಮೇಲೆ ಹಾಕಿರುವಂತ ಟ್ಯಾಕ್ಸ್ ಅಲ್ಲಿಯ ಜನರಿಗೆ ನೋವು ಅನಿಸ್ತದೆ. ಟ್ಯಾಕ್ಸ್ ಅವ್ರು ಅಧಿಕವಾಗಿರುವಂತ ಟ್ಯಾಕ್ಸ್ ಎಷ್ಟು ಮಟ್ಟಿಗೆ ಟ್ಯಾಕ್ಸ್ ಹಾಕ್ತಿದ್ರು ಅಂದ್ರೆ, ಫ್ರಾನ್ಸ್ ದೇಶದಲ್ಲಿ ಇವರೆಲ್ಲ ರಾಜರೇನಿದ್ದಾರೆ ಅಂದ್ರೆ ಬಹಳಷ್ಟು ರಿಚೆಸ್ಟ್ ರಿಚ್ ಪರ್ಸನ್ಗಳು, ಈ ಮೇಲ್ವರ್ಗದವರು ರಾಜರು ಅವರೆಲ್ಲ ಅತ್ಯಂತ ಶ್ರೀಮಂತ ಜನಾಂಗ. ಇತಿಹಾಸಕಾರ ಹೇಳ್ತಾರೆ ಏನು ಅಂದ್ರೆ, ಫ್ರಾನ್ಸ್ ದೇಶದಲ್ಲಿ ಒಂಬತ್ತು ಜನರು ಹಸಿವಿನಿಂದ ಸಾಯ್ತಿದ್ರು ಅಂತ. ಇನ್ನು ಒಬ್ಬ ತಿಂದಂತ ಆಹಾರ ಜೀರ್ಣಿಸಿಕೊಳ್ಳದೆ ಸಾಯ್ತಾ ಇದ್ದ, ತಿಂದ ಆಹಾರ ಜೀರ್ಣಿಸಿಕೊಳ್ಳದೆ ಸಾಯ್ತಾ ಇದ್ದ, ತಿಂದ ಆಹಾರ ಜೀರ್ಣಿಸಿಕೊಳ್ಳದೆ ಸಾಯ್ತಾ ಇದ್ದ ಒಬ್ಬ ಅಂದ್ರೆ ಒಬ್ಬ ಶ್ರೀಮಂತ ಇದ್ದ. ಒಂಬತ್ತು ಜನ ಅತ್ಯಂತ ಕಡು ಬಡವರು ಇದ್ರು ಅಂತ ಅರ್ಥ, ಅತ್ಯಂತ ಕಡು ಬಡವರು. ಒಂಬತ್ತು ಜನ ಅತ್ಯಂತ ಕಡು ಬಡವರು, ಒಬ್ಬ ಏನಪ್ಪಾ ಅಂದ್ರೆ ಶ್ರೀಮಂತ ಆಗಿದ್ದ. ಹತ್ತು ಜನರಲ್ಲಿ ಒಂಬತ್ತು ಜನ
ಬಡವರು ಒಬ್ಬ ಶ್ರೀಮಂತ ಅಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು ಆ ಹದಗೆಟ್ಟ ಸಲುವಾಗಿನೇ ಈ ಒಂದು ಕ್ರಾಂತಿಗೆ ಪ್ರೇರಣೆ ಆಯಿತು ಅಂತ ಸ್ನೇಹಿತರೆ ನಾನು ಫ್ರಾನ್ಸ್ ಮಹಾಕ್ರಾಂತಿ ಹೇಳಕತ್ತೀನಿ ಜಗತ್ತಿನಲ್ಲಿ ಜನಸಾಮಾನ್ಯರು ಅರಸೊತ್ತಿಗೆ ವಿರುದ್ಧ ಮಾಡಿದಂತ ಹೋರಾಟ ಪ್ರಪಂಚದಲ್ಲಿ ಅರಸೊತ್ತಿಗೆ ವಿರುದ್ಧ ಮಾಡಿದಂತ ಮೊದಲ ಹೋರಾಟ ಅಂದ್ರೆ ಅದು ಫ್ರಾನ್ಸ್ ಮಹಾಕ್ರಾಂತಿ 1789ರಲ್ಲಿ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಎಂಬ ತತ್ವದ ಮೇಲೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಎಂಬ ತತ್ವದ ಮೇಲೆ ಪ್ರಪಂಚದಲ್ಲಿ ಸ್ವತಂತ್ರ ಸಾರಿಕೊಂಡಂತ ಮೊಟ್ಟ ಮೊದಲ ಅದು ದೇಶ ಯಾವುದು ಅಂದ್ರೆ ಅದು ಫ್ರಾನ್ಸ್ ಮಹಾಕ್ರಾಂತಿ ಅಂತ ಕರಿತೀವಿ ಆ ಫ್ರಾನ್ಸ್ ಮಹಾಕ್ರಾಂತಿಯ ವಿಶೇಷ ಏನು ಅಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ಘಟನೆಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಒಂದು ಹೋರಾಟ ವಿಲೀನವಾಗಿತ್ತು ಆ ರಾಷ್ಟ್ರವೇ ಫ್ರಾನ್ಸ್ ದೇಶ ಆ ಘಟನೆಯೇ ಫ್ರಾನ್ಸ್ ಮಹಾಕ್ರಾಂತಿ ಆ ಒಬ್ಬ ವ್ಯಕ್ತಿ ಯಾರಂದ್ರೆ ನೆಪೋಲಿಯನ್ ಬೋನಾಪಾರ್ಟ್ ಈ ಜಗತ್ತು ಕಂಡಂತ ಒಬ್ಬ ಮಹಾನುಭಾವ ಯಾರಂದ್ರೆ ನೆಪೋಲಿಯನ್ ಬೋನಾಪಾರ್ಟ್ ಸ್ನೇಹಿತರೆ ಇಡೀ ಯುರೋಪ ಖಂಡದಲ್ಲಿ ಇಂಗ್ಲೆಂಡ್ ಒಂದನ್ನ ಬಿಟ್ರೆ ಇಡೀ ಯುರೋಪ ಖಂಡವೇ ಆತನ ಪಾದ ಅಡಿಯಲ್ಲಿ ಬಿದ್ದಿತ್ತು ಅಂದ್ರೆ ಫ್ರಾನ್ಸ್ ಮಹಾಕ್ರಾಂತಿಯ ನಂತರ ಹುಟ್ಟಿದಂತ ಒಬ್ಬ ಶಿಶು ಯಾರಂದ್ರೆ ಆತ ನೆಪೋಲಿಯನ್ ಬೋನಾಪಾರ್ಟ್ ಅಂತ ಹೇಳಿ ಕರೆಯಲ್ಪಡ್ತೀವಿ ಇನ್ನು ಫ್ರಾನ್ಸ್ ಮಹಾಕ್ರಾಂತಿ ನಡಿಬೇಕಾದ್ರೆ ಒಂದು ರಾಜಕೀಯ ಕಾರಣ ಅಂತ ಹೇಳಿದೆ ರಾಜಕೀಯವಾಗಿ ಜನಸಾಮಾನ್ಯರ ಮೇಲೆ ಹೇರಿದಂತ ಆ ರಾಜಕೀಯ ಏನು ಬಲಾಢ್ಯತೆ ಇತ್ತಲ್ಲ ಸರ್ವಾಧಿಕಾರತ್ವ ಇತ್ತಲ್ಲ 14ನೇ ಲೂಯಿ 15ನೇ ಲೂಯಿ 16ನೇ ಲೂಯಿ ಅಲ್ಲಿ ಜನರಿಗೆ ಸಾಕಷ್ಟು ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ಅವರಿಗೆ ಅವಮಾನ ಮಾಡ್ತಾರೆ ಅವ್ರ ರಾಜಕೀಯ ಎಲ್ಲ ಹಕ್ಕು ಬಾಧ್ಯತೆಗಳನ್ನು ಕಸುಗುತ್ತಾರೆ ಇದರಿಂದ ರಾಜಕೀಯ ಪ್ರೇರಣೆ ಆಯ್ತು ನಾವು ರಾಜಕೀಯವಾಗಿ ಬಲಾಢ್ಯ ಆಗಬೇಕು ಅಂತೇಳಿ ಅಲ್ಲಿ ಜನರಿಗೆ ಆ ಮನೋಭಾವನೆ ಮೂಡಿತು ಇನ್ನು ಸಾಮಾಜಿಕರಣ ನೋಡಿದಾಗ ಸಾಮಾಜಿಕವಾಗಿ ಮೂರು ವರ್ಗಗಳನ್ನಾಗಿ ಮಾಡಿದ್ರು ಆ ಮೂರು ವರ್ಗಗಳು ಯಾವ ಅಂದ್ರೆ ಒಂದು ಪಾದ್ರಿ ಅಂತ ವರ್ಗ ಎರಡು ರಾಜ್ಯ ಅಂತ ಹೇಳಿ ಇನ್ನು ಮೂರನೇದ್ರು ಜನಸಾಮಾನ್ಯರು ಮಧ್ಯಮ ವರ್ಗದವರು ಅಂತ ಕರೀತಾರೆ ಮಧ್ಯಮ ವರ್ಗದವರು ಅಂದ್ರೆ ರೈತರು ಕಾರ್ಮಿಕರು ಜನಸಾಮಾನ್ಯರು ಇವರೆಲ್ಲ ಮಧ್ಯಮ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮೇಲ್ವರ್ಗದವರಾಗಿರುವಂತ ಪಾದ್ರಿಗಳು ಮತ್ತು ರಾಜರು ಇವರನ್ನ ಅತ್ಯಂತ ಕನಿಷ್ಠ ಭಾವನೆಯಿಂದ ನೋಡ್ತಾ ಇದ್ರು ಅತ್ಯಂತ ಸಣ್ಣ ಭಾವನೆಯನ್ನು ನೋಡ್ತಾ ಇದ್ರು ಅವ್ರು ಅವ್ರು ಅವಮಾನ ಮಾಡ್ತಿದ್ರು ಅವಹೇಳನ ಮಾಡ್ತಿದ್ರು ಆ ಅವಮಾನ ಅವಹೇಳನಗಳಿಂದ ನಾವು ಕೂಡ ಒಂದು ಸ್ವತಂತ್ರವನ್ನ ಪಡಿಬೇಕಲ್ಲ ಅನ್ನುವಂತ ಭಾವ ಅಲ್ಲಿಯ ಜನರಿಗೆ ಬಂತು ಇದನ್ನೇ ನಾವು ಸಾಮಾಜಿಕ ಕಾರಣ ಅಂತೇಳಿ ಕರೆಯಲ್ಪಡ್ತೀವಿ ಎಕನಾಮಿಕ್ ಕ್ಲಾಸಸ್ ಅಂದ್ರೆ ಉಪ್ಪಿನ ಮೇಲೆ ಹೈಯೆಸ್ಟ್ ತೆರಿಗೆ ಹಾಕ್ತಾ ಇದ್ರು ಉಪ್ಪಿನ ಮೇಲೆ ಹಾಕುವ ತೆರಿಗೆಯನ್ನ ಗ್ಯಾಬಿಲ್ಲೆ ಅಂತ ಕರಿತಿದ್ರು ಗ್ಯಾಬಿಲ್ಲೆ ಅಂತೇಳಿ ಧಾರ್ಮಿಕ ತೆರಿಗೆಯನ್ನ ಟೀತ್ ಅಂತ ಕರಿತಿದ್ರು ಸಂಪತ್ತಿನ ತೆರಿಗೆಯನ್ನ ಟೈಲಿ ಅಂತ ಕರಿತಿದ್ರು ಆಮೇಲೆ ಈ 10 ಜನರಲ್ಲಿ 9 ಜನ ಹಸಿವಿನಿಂದ ಸಾಯ್ತಾ ಇದ್ರೆ ಒಬ್ಬ ತಿಂದ ಆಹಾರ ಜೀರ್ಣಿಸಿಕೊಳ್ಳದೆ ಸಾಯ್ತಾ ಇದ್ದ ಅಷ್ಟರಮಟ್ಟಿಗೆ ಆ ದೇಶದ ಅರ್ಥ ವ್ಯವಸ್ಥೆ ಕೂಡಿತ್ತು ಅಂತ ಇದಕ್ಕಿಂತ ಹೆಚ್ಚಾಗಿ ಅತ್ಯಂತ ಇನ್ನೊಂದು ಪ್ರಧಾನವಾದ ಕಾರಣ ಏನಂದ್ರೆ ಸ್ನೇಹಿತರೆ ಬೌದ್ಧಿಕ ಕಾರಣ ಅಂತ ಕರಿತೀವಿ ಬೌದ್ಧಿಕ ಕಾರಣ ನೆನ್ಪಿಡಿ ಇದು ಮೇಲೆ ಕ್ವಶನ್ ಆಗ್ತದೆ ಬೌದ್ಧಿಕ ಕಾರಣ ಹಾಗಾದ್ರೆ ಬೌದ್ಧಿಕ ಕಾರಣ ಅಂದ್ರೆ ಏನು ಅಲ್ಲಿ ಹುಟ್ಟಿರ್ತಕ್ಕಂತ ಮೂರು ಮಾನವತಾವಾದಿಗಳು ಒಬ್ಬ ಯಾರಂದ್ರೆ ಮಾಂಟೆಸ್ಕೋ ಅನ್ನುವಂತ ವ್ಯಕ್ತಿ ಮಾಂಟೆಸ್ಕೋ ಅನ್ನುವಂತ ವ್ಯಕ್ತಿ ಇನ್ನೊಬ್ಬ ಯಾರಂದ್ರೆ ವಾಲ್ಟೇರ್ ಅನ್ನುವಂತ ವ್ಯಕ್ತಿ ವಾಲ್ಟೇರ್ ಇದು ಕ್ವಶನ್ ಆಗಿದೆ ವಾಲ್ಟೇರ್ ಅನ್ನುವಂತ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಯಾರಂದ್ರ ರೂಸೋ ಮೂರು ಜನ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಫ್ರಾನ್ಸ್ ಮಹಾಕ್ರಾಂತಿ ಆಗ್ಬೇಕಾದ್ರೆ ಒಬ್ಬ ಮಾಂಟೆಸ್ಕೋ ಅನ್ನುವಂತ ವ್ಯಕ್ತಿ ಮಾಂಟೆಸ್ಕೋ ಇನ್ನೊಬ್ಬ ಯಾರಂದ್ರೆ ವಾಲ್ಟೇರ್ ಅನ್ನುವಂತ ವ್ಯಕ್ತಿ ಇನ್ನೊಬ್ಬ ಯಾರಂದ್ರೆ ರೂಸೋ ಹಾಗಾದ್ರೆ ಮಾಂಟೆಸ್ಕೋ ಆ ರಾಷ್ಟ್ರದ ಒಬ್ಬ ಮಹಾನ್ ಸ್ವತಂತ್ರ ಹೋರಾಟಗಾರ ಆ ಮಾಂಟೆಸ್ಕೋ ಈತನ ಬರೆದಂತ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರೆ ದಿ ಸ್ಪಿರಿಟ್ ಆಫ್ ಲಾಸ್ ಇದು ಪಿ ಎಸ್ ಐ ಕೇಳಿದ ಪ್ರಶ್ನೆ ದಿ ಸ್ಪಿರಿಟ್ ಆಫ್ ಲಾಸ್ ಈ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ ದಿ ಸ್ಪಿರಿಟ್ ಆಫ್ ಲಾಸ್ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಕ್ವಶನ್ ಕೇಳಿದ್ದಾನೆ ದಿ ಸ್ಪಿರಿಟ್ ಆಫ್ ಲಾಸ್ ಅನ್ನುವಂತ ಕೃತಿಯನ್ನು ಬರೆದವರು ಮಾಂಟೆಸ್ಕೋ ಈತ ಇನ್ನೊಂದು ಕೃತಿ ಬರೀತಾನೆ ಪರ್ಷಿಯನ್ ಲೆಟರ್ಸ್ ನೆನ್ಪಿಡಿ ಪರ್ಷಿಯನ್ ಲೆಟರ್ಸ್ ಈತ ಒಬ್ಬ ಪ್ರಸಿದ್ಧ ಬರಹಗಾರ ಮತ್ತು ವಕೀಲ ಮಾಂಟೆಸ್ಕೋ ಅನ್ನುವಂತ ವ್ಯಕ್ತಿ ಒಬ್ಬ ಪ್ರಸಿದ್ಧ ಬರಹಗಾರ ಮತ್ತು ವಕೀಲ ಈತ ರಾಜ್ಯ ಮತ್ತು ಚರ್ಚಿನ ನಡೆಯುವಂತ ದುರಾಡಳಿತ ಖಂಡಿಸಿ ದಿ ಸ್ಪಿರಿಟ್ ಆಫ್ ಲಾಸ್ ಅನ್ನುವಂತ ಕೃತಿಯನ್ನು ಬರೆದ ಪರ್ಷಿಯನ್ ಲೆಟರ್ಸ್ ಅನ್ನುವಂತ ಒಂದು ಕೃತಿಯನ್ನು ಬರೆಯುವಲ್ಲಿ ಯಶಸ್ವಿಯಾದ ಆತ ಯಾರಂದ್ರೆ ಮಾಂಟೆಸ್ಕೋ ದ ಸ್ಪಿರಿಟ್ ಆಫ್ ಲಾಸ್ ಮತ್ತು ಪರ್ಷಿಯನ್ ಲೆಟರ್ಸ್ ಅನ್ನುವಂತ ಕೃತಿಯನ್ನು ಬರೀತಾನೆ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಕಾರ್ಯಾಂಗ ಶಾಸಕಾಂಗ ಮತ್ತೆ ನ್ಯಾಯಾಂಗ
ನ್ಯಾಯಾಂಗ ಸ್ವತಂತ್ರವಾಗಿರಬೇಕು ಎಂದು ವಾದಿಸಿದ ಮೊದಲ ವ್ಯಕ್ತಿ ಯಾರಂದ್ರೆ ಮಾಂಟೆಸ್ಕೋ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಮಾಂಟೆಸ್ಕೋ ಹೇಳಿದಂತ ವಿಚಾರ ಏನಂದ್ರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಸ್ವತಂತ್ರವಾಗಿರಬೇಕು ಎಂದು ವಾದ ಮಾಡಿದಂತ ಮೊದಲ ವ್ಯಕ್ತಿ. ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗವನ್ನ ಈ ಸಪರೇಟ್ ಆಗಿರಬೇಕು ಅಂತೇಳಿ ವಾದ ಮಾಡಿದ ಮೊದಲ ವ್ಯಕ್ತಿ ಯಾರಂದ್ರೆ ಮಾಂಟೆಸ್ಕೋ. ಈತ ಬರೆದ ಪ್ರಸಿದ್ಧವಾದ ಕೃತಿ ಯಾವಂದ್ರೆ ದಿ ಸ್ಪಿರಿಟ್ ಆಫ್ ಲಾಸ್ ಅನ್ನುವಂತ ಕೃತಿಯನ್ನು ಬರೀತಾನೆ. ಇನ್ನೊಂದು ಪ್ರಸಿದ್ಧವಾದ ಕೃತಿ ಯಾವಂದ್ರೆ ಪರ್ಷಿಯನ್ ಲೆಟರ್ಸ್. ಎಲ್ಲರೂ ಕೇಳಿಸ್ತಾ ಇದೆ ಸ್ಪಷ್ಟವಾಗಿ? ನಾ ಯಾಕ ಕ್ರಾಂತಿ ಹೇಳಾಕತ್ತೀನಿ ಹೇಳ್ರಿ ಮೇಡಮ್, ನಾ ಏನ್ ಹೇಳಾಕತ್ತೀನಿ ಹೇಳಿ. ವೆರಿ ಗುಡ್. ಹಾ, ಫ್ರಾನ್ಸ್ ಮಾ ಕ್ರಾಂತಿ ಕ್ಷಣ ಒಳಗರು ಯಾದಗಿರಿ ಶಿವಪ್ಪ ಫ್ರಾನ್ಸ್ ಮಾ ಕ್ರಾಂತಿ ಅದವ್ರು ನೆನಪಿಟ್ಟಿರ್ತಾರ ಸರ್ ಏನ್ ಕೇಳ್ತಾರ ಅಂತೇಳಿ. ರಷ್ಯಾ ಕ್ರಾಂತಿ ಅಂತಂದ್ರೆ ಯಾವ್ದೋ ಒಂದು ನೋಡಿ ಒಳಗ ನಿಂಗೂ ರಷ್ಯಾ ಕ್ರಾಂತಿ ಎಲ್ಲ ಆಗತ್ತ ನೋಡು ವೆಂಕಟೇಶ್ ಅವ್ರು. ನೋಡು ಕಂಟಿನ್ಯೂ ಮಾಡಿ ಸರ್, ಒಟ್ ಕಂಟಿನ್ಯೂ ಮುಂದೆ ಹೋರಿ ನೀವು ಅಂತ ಪಿ ಎಸ್ ಆಯ್ತ್ ಬರ್ಬೋ ವೆಂಕಟೇಶ್ ವಿಚಾರ ಮಾಡಕ್ ಹೋಗ್ಬೇಡ. ಮಾಂಟೆಸ್ಕೋ ಪ್ರಪಂಚದಲ್ಲಿ ಮೊದಲು ಬಾರಿಗೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಸಪರೇಟ್ ಆಗಿರಬೇಕು ಎಂದು ವಾದ ಮಾಡಿದ ವ್ಯಕ್ತಿ ಯಾರಂದ್ರೆ ಮಾಂಟೆಸ್ಕೋ. ಈತನ ಪ್ರಸಿದ್ಧವಾದ ಕೃತಿ ಯಾವಂದ್ರೆ ದಿ ಸ್ಪಿರಿಟ್ ಆಫ್ ಲಾಸ್ ಅನ್ನುವಂತ ಕೃತಿ ಮತ್ತು ಪರ್ಷಿಯನ್ ಲೆಟರ್ಸ್ ಅನ್ನುವಂತ ಕೃತಿಯನ್ನು ಬರೆದರು. ಇನ್ನೊಬ್ಬ ಶ್ರೇಷ್ಠ ಕವಿ ಯಾರಂದ್ರೆ ವಾಲ್ಟೇರ್. ಬಹಳ ಅದ್ಭುತ ಮುಂದಾಲೋಚನೆ ಇರುವಂತ ವ್ಯಕ್ತಿ ವಾಲ್ಟೇರ್ ಅನ್ನುವಂತ ವ್ಯಕ್ತಿ. ಇವ ಏನ್ ಮಾಡ್ತಾನಂದ್ರೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ವಾಕ್ ಸ್ವಾತಂತ್ರ್ಯ ಮಾತನಾಡುವ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯವನ್ನ ಮುದ್ರಣ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನ ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ ಇತ್ತ ವಾಲ್ಟೇರ್. ವಾಲ್ಟೇರ್ ಬಹಳ ಮುಂದಾಲೋಚನೆಯಾಗಿರುವಂತ ವ್ಯಕ್ತಿ. ವಾಲ್ಟೇರ್ ಹೇಳ್ತಿದ್ದ ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಮುದ್ರಣ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯವನ್ನ ಮೊದಲು ಬಾರಿಗೆ ಅದನ್ನು ಮಂಡಿಸಿದವರು ಯಾರಂದ್ರೆ ವಾಲ್ಟೇರ್ ಅನ್ನುವಂತ ವ್ಯಕ್ತಿ. ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಮುದ್ರಣ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ. ಈತ ಡಿಕ್ಷನರಿ ಅನ್ನುವಂತ ಕೃತಿಯನ್ನು ಬರೀತಾನೆ. ಡಿಕ್ಷನರಿ ಈತನ ಪ್ರಸಿದ್ಧವಾದ ಕೃತಿ. ಡಿಕ್ಷನರಿ ಅನ್ನುವಂತ ಕೃತಿಯನ್ನು ಬರೀತಾನೆ. ಮತ್ತೆ ಫಿಲಾಸಫಿ ಲೆಟರ್ ಆಫ್ ದಿ ಇಂಗ್ಲಿಷ್ ವಾಲ್ಟೇರ್ನ ಪ್ರಸಿದ್ಧವಾದ ಕೃತಿ. ದಿ ಫಿಲಾಸಫಿ ಲೆಟರ್ಸ್ ಆಫ್ ಇಂಗ್ಲಿಷ್ ಈತ ಒಂದು ಮಾತು ಹೇಳ್ತಾನೆ ಸ್ನೇಹಿತರೆ ಏನು ಅಂದ್ರೆ ಈತ ಎಸ್ ನೆಪೋಲಿಯನ್ ಬಗ್ಗೆ ಹೇಳಿದಂತ ವ್ಯಕ್ತಿ ಈತನೇ ವಾಲ್ಟೇರ್. ವಾಲ್ಟೇರ್ ಏನ್ ಹೇಳ್ತಾನಂದ್ರೆ 100 ಜನ ಅಪ್ರಯೋಜಕಕ್ಕಿಂತ ಆಳಿಸಿಕೊಳ್ಳುವುದಕ್ಕಿಂತ ಒಂದು ಸಿಂಹದಿಂದ ಆಳಿಸಿಕೊಳ್ಳಬೇಕು ಅಂತ ಹೇಳಿದಂತ ವ್ಯಕ್ತಿ ಈತ. ವಾಲ್ಟೇರ್ ಹೇಳಿದ ವ್ಯಕ್ತಿ ಏನಂದ್ರೆ ಅಪ್ರಯೋಜಕ ನೂರಾರು ಇಲಿಗಳಿಂದ ಆಳಿಸಿಕೊಳ್ಳುವುದಕ್ಕಿಂತ ಒಂದು ಸಿಂಹದಿಂದ ನಮ್ಮ ರಾಷ್ಟ್ರವನ್ನ ಆಳಿಸಿಕೊಳ್ಳಬೇಕು ಅಂತ ಹೇಳಿದಂತ ವ್ಯಕ್ತಿ ಯಾರಂದ್ರೆ ವಾಲ್ಟೇರ್. ಆ ಸಿಂಹ ಯಾವ್ದಂದ್ರೆ ನೆಪೋಲಿಯನ್ ಬೋನಾಪಾರ್ಟ್. 100 ಅಪ್ರಯೋಜಕ ಇಲಿಗಳಿಂದ ಆಳಿಸಿಕೊಳ್ಳುವುದಕ್ಕಿಂತ ಒಂದು ಸಿಂಹದಿಂದ ಆಳಿಸಿಕೊಳ್ಳಬೇಕು ಅಂತ ಹೇಳಿ ಕರೆ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ವಾಲ್ಟೇರ್. ನೆನ್ಪಿಡಿ, ಯಾರು ಹೇಳ್ತಾರೆ ಈ ಮಾತನ್ನ? ವಾಲ್ಟೇರ್. ಇನ್ನ ಕೊನೆಯದಾಗಿ ರೂಸೋ. ರೂಸನನ್ನ ಫ್ರಾನ್ಸ್ ಕ್ರಾಂತಿಯ ಹರಿಕಾರ ಅಂತ ಕರೀತಾರೆ. ಫ್ರಾನ್ಸ್ ಕ್ರಾಂತಿಯ ಪಿತಾಮ ಯಾರಂದ್ರೆ ರೂಸೋ. ಫಾದರ್ ಆಫ್ ಫ್ರಾನ್ಸ್ ಅಂತ ಕರೀತಾರೆ. ಫ್ರಾನ್ಸ್ ಕ್ರಾಂತಿಯ ಹರಿಕಾರ ರೂಸೋ. ರೂಸೋ ಬರೆದ ಪ್ರಸಿದ್ಧವಾದ ಕೃತಿ ಸಾಮಾಜಿಕ ಒಪ್ಪಂದ ಸೋಷಿಯಲ್ ಕಾಂಟ್ಯಾಕ್ಟ್ ಅನ್ನುವಂತ ಕೃತಿಯನ್ನು ಬರೀತಾನೆ ರೂಸೋ. ಜಗತ್ತಿನಲ್ಲಿ ಮೊದಲು ಬಾರಿಗೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಎಂಬ ಕಲ್ಪನೆ ಕೊಟ್ಟವರೇ ರೂಸೋ. ಸ್ವಾತಂತ್ರ್ಯ ಭಾತೃತ್ವ ಸಮಾನತೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಎಂಬ ಕಲ್ಪನೆಯನ್ನು ಕೊಟ್ಟಂತ ಮೊದಲ ವ್ಯಕ್ತಿ ಯಾರಂದ್ರೆ ರೂಸೋ. ರೂಸೋನನ್ನ ಫ್ರಾನ್ಸ್ ಕ್ರಾಂತಿಯ ಹರಿಕಾರ, ಫ್ರಾನ್ಸ್ ಕ್ರಾಂತಿಯ ಪಿತಾಮ, ಫ್ರಾನ್ಸ್ ಕ್ರಾಂತಿಯ ಪ್ರವಾದಿ, ನವಯುಗದ ಹರಿಕಾರ ಅಂತ ಕರೀತಾರೆ. ಈತನ ಪ್ರಸಿದ್ಧವಾದ ಕೃತಿ ಸಾಮಾಜಿಕ ಒಪ್ಪಂದ. ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಅಂತ ಕರೀತಾರೆ ಇದನ್ನು. ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಯಾವ್ದಂದ್ರ ಸಾಮಾಜಿಕ ಒಪ್ಪಂದ. ಪ್ರಜಾಪ್ರಭುತ್ವವಾದಿಗಳ ಬೈಬಲ್ ಅಷ್ಟೇ ಅಲ್ಲದೆ ಇದನ್ನ ಪ್ರಜಾಪ್ರಭುತ್ವವಾದಿಗಳ ಬೈಬಲ್ ಅಂತ ಕರೀತಾರೆ. ಯಾವುದು? ರೂಸನು ಬರೆದ ಪ್ರಸಿದ್ಧವಾದ ಕೃತಿ ಸಾಮಾಜಿಕ ಒಪ್ಪಂದ. ಸಾಮಾಜಿಕ ಒಪ್ಪಂದ ಎಂಬ ಕೃತಿಯನ್ನ
ಫ್ರಾನ್ಸ್ ಮಹಾಕ್ರಾಂತಿಯ ಬೈಬಲ್, ಪ್ರಜಾಪ್ರಭುತ್ವವಾದಿಗಳ ಬೈಬಲ್ ಅಂತ ಹೇಳಿ ಕರೆಯಲ್ಪಡ್ತಾರೆ. ಈತ ರಮ್ಯ ಸಾಹಿತ್ಯದ ಬೆಳವಣಿಗೆ ಅವನೇ ಪ್ರೇರಕ. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಎಂಬ ಫ್ರೆಂಚ್ ಕ್ರಾಂತಿಗೆ ಘೋಷಣೆ ಕೊಟ್ಟಂತ ವ್ಯಕ್ತಿ ಇವನು. ಇವನು ಇನ್ನೊಂದು ಪ್ರಸಿದ್ಧವಾದ ಕೃತಿ ಯಾವ ಅಂದ್ರೆ ಯಾವುದು, ದಿ ಡಿಸ್ಕವರಿ ಆಫ್ ದಿ ಸೈನ್ಸ್ ಅಂಡ್ ಆರ್ಟ್ಸ್ ಅನ್ನುವಂತ ಕೃತಿಯನ್ನು ಬರೀತಾನೆ. ಎಸ್, ದ ಡಿಸ್ಕವರಿ ಆಫ್ ಸೈನ್ಸ್ ಅಂಡ್ ಆರ್ಟ್ಸ್ ಎಂಬ ಕೃತಿಯನ್ನು ಬರೀತಾನೆ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ನೆಪೋಲಿಯನ್ ಬೋನಾಪಾರ್ಟನ ಏಳಿಗೆ ಕುರಿತು ಹೇಳಿದಂತ ಮೊದಲ ವ್ಯಕ್ತಿ ಯಾರಂದ್ರೆ ಆತ ರೂಸೋ. ರೂಸೋನು ಬರೆದ ಪ್ರಸಿದ್ಧವಾದ ಕೃತಿ ಸಾಮಾಜಿಕ ಒಪ್ಪಂದ. ಸಾಮಾಜಿಕ ಒಪ್ಪಂದ ರೂಸೋ ಬರೆದಂತ ಪ್ರಸಿದ್ಧವಾದ ಕೃತಿ. ಓಕೆನಾ ಸ್ನೇಹಿತರೆ, ಇವತ್ತು ನಂದು ಒಂದು ಸ್ವಲ್ಪ ಕೆಲಸ ಇದೆ. ಕೆಲಸ ಸಲುವಾಗಿ ಕ್ಲಾಸ್ ಇಷ್ಟಕ್ಕೆ ಸ್ಟಾಪ್ ಮಾಡ್ತೇನೆ ನಾನು. ಹೆಚ್ಚು ನಾನು 9:09 ಕ್ಲಾಸ್ ತೋತಿದ್ದೆ. ಏನ್ ಕೆಲಸ ಅಂದ್ರೆ, ನಾಳೆ ನಾನು ಚಿಕ್ಕೋಡಿಯಲ್ಲಿ ಒಂದು ಕಾರ್ಯಾಗಾರ ಇದೆ. ಆ ಕಾರ್ಯಾಗಾರಿಗೆ ವಿಶೇಷ ಅತಿಥಿಗಳಾಗಿ ಹೊಂಟಿನಿ. ಚಿಕ್ಕೋಡಿಯಲ್ಲಿ ನಿಮ್ಮ ಯಾರಾದ ಸ್ನೇಹಿತರು ಹೇಳಿ, ನಾಳೆ ಚಿಕ್ಕೋಡಿಯಲ್ಲಿ ಕಾರ್ಯಾಗಾರ ಇರುತ್ತೆ, ಉಚಿತ ಕಾರ್ಯಾಗಾರ. ಆ ಉಚಿತ ಕಾರ್ಯಾಗಾರದಲ್ಲಿ ನಾನು ಗೆಸ್ಟ್ ಆಗಿ ಹೋಗ್ತಾ ಇದ್ದೇನೆ. ಅದಕ್ಕೆ ಇವತ್ತು ನಾನು ನಿಮಗೆ ನಿನ್ನೆ ಮೊನ್ನೆ ಕ್ಲಾಸ್ ತಗೊಂಡಿಲ್ಲ, ಅದಕ್ಕೆ ಇದು ಆಗ್ಬಾರ್ದು ಅಂತೇಳಿ. ಚಿಕ್ಕೋಡಿಯಲ್ಲಿ, ಬೆಳಗಾಂ ಜಿಲ್ಲೆ ಚಿಕ್ಕೋಡಿಯಲ್ಲಿ ವಿಶೇಷವಾದಂತ ಕಾರ್ಯಾಗಾರ ಇದೆ. ಆ ಚಿಕ್ಕೋಡಿಯಲ್ಲಿ ಕಾರ್ಯಾಗಾರ ಇರುವುದರಿಂದ ಕಾರ್ಯಾಗಾರಕ್ಕೆ ಸದ್ದು ಹೋಗ್ತಾ ಇದ್ದೆ ನಾನು. ಓಕೆನಾ? ಎಸ್ ಎಸ್ ಎಸ್. ಚಿಕ್ಕೋಡಿಯಲ್ಲಿ ಶರಣವರಿ ಬರ್ರಿ, ನಾಳೆ ಬನ್ನಿ ಚಿಕ್ಕೋಡಿ. ನೀವು ಬಂದ್ ಬೆಟ್ಟಾಗ್ರಿ ನನಗೆ ನೋಡಿ, ಯಾರಿದ್ರೆ ಚಿಕ್ಕೋಡಿ ನಿಮ್ಮೆಲ್ಲ ಫ್ರೆಂಡ್ಸ್, ನಿಮ್ಮೆಲ್ಲ ಒಟ್ಟು ವಾಟ್ಸಾಪ್ ಗ್ರೂಪ್ಗಳಿಗೆ ಹಾಕ್ರಿ. ನಮ್ ಸರ್ ಬರ್ತಾ ಇದಾರೆ ಅಂತ ಹೇಳಿ. ನಾಳೆ ಅಲ್ಲಿ ನಮ್ಮ ರಾಮನಗೋಳ ಕನ್ನೋಳ್ಳಿ ಅಂತೇಳಿ ಜಿಲ್ಲಾ ಅಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳು, ಅವರು ನಮ್ಮನ್ನು ಕರೆದಿದ್ದಾರೆ. ಅದಕ್ಕೆ ಓಕೆ ಓಕೆ ಓಕೆ. ಶುಭರಾತ್ರಿ, ಒಳ್ಳೇದಾಗ್ಲಿ. ನಾಳೆ ಇದರ ಕ್ರಾಂತಿ ಹಂಗಾಯ್ತು. ನಾಳೆ ಆಗಲ್ಲ ಮೋಸ್ಟ್ಲಿ, ನಾಳೆ ಹೇಳ್ತೇನೆ. ನಾಳೆಗೆ ಆಗಂಗಿಲ್ಲ, ನಾಡಿದ್ದು. ನಾಳೆ ಇರಂಗಿಲ್ಲ ಕ್ಲಾಸಿಗೆ, ನಾಡಿದ್ದು. ಟೈಮ್ ವೇಸ್ಟ್ ಮಾಡ್ಬೇಡಿ, ಓದಿ. ನಾಡಿದ್ದು ನಾಡಿದ್ದು ಈ ನೆಪೋಲಿಯನ್ ಬೋನಾಪಾರ್ಟನ್ ಬಗ್ಗೆ ಮತ್ತು ಈ ಕ್ರಾಂತಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಶುಭರಾತ್ರಿ. ಚಿಕ್ಕೋಡಿಯಲ್ಲಿ ಯಾರಾದ್ರೂ ಇದ್ರೆ ಹೇಳಿ.